ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ಸ್ವಲ್ಪ ಯಶಸ್ಸು ಸಿಕ್ಕರೆ ಸಾಕು, ಬೇರೆ ಇಂಡಸ್ಟ್ರಿಗೆ ತುಂಬ ಜನ ಹೋಗ್ಬಿಡ್ತಾರೆ. ನಾವು ಹಲವಾರು ಬಾರಿ ರಾಜಮೌಳಿ ಅವರನ್ನು ಉದಾಹರಣೆ ಕೊಡ್ತೀವಿ. ಯಾಕಪ್ಪ ಅಂದರೆ ಮಗದಿರಾದ ನಂತರ ಅವರಿಗೆ ಬಾಲಿವುಡ್ ಹಾಗೂ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿಂದ ಆಫರ್ ಇತ್ತು. ಆದರೆ ಅವರು 1,000 ಕೋಟಿ ಕೊಟ್ಟರು ಕೂಡ ತೆಲುಗು ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರು. ಅದೇ ರೀತಿ ತೆಲುಗಿನ ಪ್ರತಿಯೊಂದು ಹೀರೋವನ್ನು ಕೂಡ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿದರು. ಅದೇ ರೀತಿ ನಮ್ಮ ಕನ್ನಡದಲ್ಲೂ ಕೂಡ ಪ್ರಶಾಂತ್ ನೀಲ್ ಅವರು KGF ಆದ ನಂತರ ದರ್ಶನ್ಗೆ, ಸುದೀಪ್ ಅವರಿಗೆ ಅಥವಾ ಕನ್ನಡದ ಬೇರೆ ಹೀರೋಗಳಿಗೆ ಸಿನಿಮಾವನ್ನು ಮಾಡ್ತಾರೆ ಅಂತ ಅಂದುಕೊಂಡಿದ್ವಿ. ಆದರೆ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾರೆ, ಸಾಲು ಸಾಲು ತೆಲುಗು ಸಿನಿಮಾಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ರಿಷಬ್ ಶೆಟ್ಟಿ ಅವರು ಕೂಡ ಈಗ ಕಾಂತಾರಾದ ಭರ್ಜರಿ ಯಶಸ್ಸಿನಲ್ಲಿದ್ದಾರೆ. ಇದೇ ರೀತಿ ಹಿಂದಿಯಿಂದ ಒಂದು ದೊಡ್ಡ ಆಫರ್ ಬಂದಿದೆ. ಕೇವಲ ಆಕ್ಟಿಂಗ್ಗೋಸ್ಕರ ಮಾತ್ರ ಅಲ್ಲ, ಅಂದರೆ ಯಶ್ ಅವರಿಗೆ ಕೇವಲ ಆಕ್ಟಿಂಗ್ಗೆ 100 ಕೋಟಿವರೆಗೂ ಆಫರನ್ನು ಮಾಡಿದರು. ಆದರೆ ರಿಷಬ್ ಶೆಟ್ಟಿ ಅವರಿಗೆ ಸ್ಟೋರಿ ಹಾಗೂ ಡೈರೆಕ್ಷನ್ ಆಕ್ಟಿಂಗ್ಗೆ ಬರೋಬ್ಬರಿ 100 ಕೋಟಿ ಆಫರ್ ಮಾಡಿದ್ದಾರೆ. ಅದಕ್ಕೆ ರಿಷಬ್ ಶೆಟ್ಟಿ ಅವರು ಏನಪ್ಪ ಹೇಳಿದ್ದಾರೆ ಅಂತ ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಅವರ ಮೇಲಿರುವಂತಹ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಿದ್ರೆ ಏನಪ್ಪ ಹೇಳಿದ್ದಾರೆ ಅಂತ ನೋಡೋದಾದರೆ, ನಾನು ಕನ್ನಡ ಸಿನಿಮಾ ಮಾತ್ರ ಮಾಡೋದು, ನನ್ನ ಅವತ್ತು ಕೈ ಹಿಡಿದು ನಡೆಸಿದ್ದು ಕನ್ನಡಿಗರು. ಇವತ್ತು ಕೂಡ ಕಾಂತಾರ ಇಷ್ಟೊಂದು ಯಶಸ್ಸು ಆಗೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದೇ ನಮ್ಮ ಕನ್ನಡಿಗರು. ನನಗೆ ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಬೇಕಿಲ್ಲ, ನಾನು ಕನ್ನಡಿಗರಿಗಾಗಿ ಸಿನಿಮಾ ಮಾಡ್ತೀನಿ ಅಂತ ರಿಷಬ್ ಶೆಟ್ಟಿ ಅವರು ಉತ್ತರವನ್ನು ಕೊಟ್ಟಿರೋದು ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಏನೇ ಆಗಲಿ, ರಿಷಬ್ ಶೆಟ್ಟಿ ಅವರು ಹಳ್ಳಿಯಲ್ಲೂ ಕೂಡ ಪಂಚೆಯನ್ನು ಉಟ್ಕೊಂಡಿದ್ರು, ಇವತ್ತು ದೆಲ್ಲಿಯಲ್ಲೂ ಕೂಡ ಪಂಚೆಯನ್ನು ಉಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ರಾಜ್ಯಗಳಿಗೆ ಹೋದರೆ ಅವರ ಭಾಷೆಯನ್ನು ಮಾತಾಡಿದ್ರೂ ಕೂಡ ನಮ್ಮ ಕನ್ನಡತನವನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಇದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಆಡ್ಸ್ ಆಫ್ ಅಂತಲೇ ಹೇಳ್ಬೋದು. ಇದೇ ರೀತಿ ಮತ್ತಷ್ಟು ಕನ್ನಡ ಸಿನಿಮಾಗಳನ್ನು ಮಾಡಲಿ, ಕನ್ನಡ ಸಿನಿಮಾ, ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋದು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ರಿಷಬ್ ಶೆಟ್ಟಿ ಅವರು 100 ಕೋಟಿ ಆಫರ್ ರಿಜೆಕ್ಟ್ ಮಾಡಿರೋದ್ರ ಬಗ್ಗೆನೂ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.